ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವಾಗ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ನಾನು ಮಾಡ್ತಾಯಿದ್ದೀನಿ ಇವತ್ತು ಯಾಕಂದರೆ ಅಪ್ಪ ಡ್ಯೂಟಿಗೆ ಹೋಗಿದ್ದಾರೆ, ಮಮ್ಮಿ ಮಲ್ಕೊಂಡಿದ್ದಾರೆ, ಅವ್ರಿಗೆ ಹುಷಾರಿಲ್ಲ. ಹಾಗಾಗಿ ಇವತ್ತು ನಾನು ಕಂಟಿನ್ಯೂ ಮಾಡೋಣ, ಒಂದು ದಿವಸನೂ ಬಿಟ್ಟಿಲ್ದಂಗೆ ಹಾಕೋಣ ಅಂತ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಾನು ಏನು ತೋರಿಸ್ತೀನಿ ಅಂತ ಹೇಳಿದರೆ, ನಾನು ಪ್ರಿನ್ಸಿಗೆ ಮತ್ತು ಬ್ಲೇಸಿಗೆ ನಾನು ಯಾವ ಥರ ಟ್ರೈನಿಂಗ್ ಕೊಡ್ತಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನಾನು ಟ್ರೀಟ್ ತಂದು ಇಟ್ಕೊಂಡಿದ್ದೀನಿ, ಅವಳು ಅದನ್ನೇ ನೋಡ್ಕೊಂಡಿದ್ದಾಳೆ ಅವಾಗಲಿಂದ, ಅವಳು ಮತ್ತು ಬ್ಲೇಸಿ. ಇವತ್ತು ನಾನು ಪೆಟ್ಸಿಗೆ ಹೇಗೆ ಸಾಕೋದು, ಅವಿನ ಜೊತೆಗೆ ಯಾವ ಥರ ಟೈಮ್ ಕಳಿಬೇಕು ಅಂತಲೂ ನಾನು ಹೇಳ್ತೀನಿ. ಸೊ ನೀವು ಒಂದು ಪೆಟ್ಟನ್ನು ತೊಗೊಂಬರ್ತಾ ಇದ್ದೀರಾ ಅಂದರೆ ನೀವು ಅವುಗಳು ನಿಮ್ಮ ಮೇಲೆ ಫುಲ್ ಡಿಪೆಂಡ್ ಆಗಿರ್ತವೆ. ಸೊ ನೀವು ಆದಷ್ಟು ಅವುಗಳ ಜೊತೆ ಟೈಮ್ ಕಳಿಬೇಕು, ಮತ್ತು ನೀವು ಎಲ್ಲರೂ ಹೊರಗಡೆ ಹೋಗಿರ್ತೀರಾ ಆ ಥರ ಎಲ್ಲ ಇರುತ್ತೆ. ಸೊ ಅವಾಗ ಅವುಗಳು ಅಲೋನ್ ಆಗ್ತವೆ. ಸೊ ಡಾಗ್ಸಿಗೆ ನೀವು 4 ಅವರ್ಸ್ಗಿಂತ ಜಾಸ್ತಿ ಹೊಂದಿಕೆ ಬಿಡಬಾರ್ದು, ಆ್ಯಕ್ಟಿವ್ ಆಗೋಲ್ಲ. ಹಂಗಾಗಿ ನೀವು ಆದಷ್ಟು ಅವಿನ ಜೊತೆಗೆ ಇರೋಕ್ಕೆ ಟ್ರೈ ಮಾಡಿ, ಮತ್ತು ಕಮ್ಯುನಿಕೇಷನ್ ಜಾಸ್ತಿ ಇರಬೇಕು. ಕಮ್ಯುನಿಕೇಷನ್ ಜಾಸ್ತಿ ಇದ್ದಷ್ಟು ನೀವು ಅವುಗಳು ಆ್ಯಕ್ಟಿವ್ ಆಗ್ತವೆ. ಇವಾಗ ನಾವು ಪ್ರಿನ್ಸಿ ಮತ್ತು ಬ್ಲೇಜಿ ನೋಡಿ, ನಾವು ಏನು ಹೇಳ್ತೀವೋ ಅದೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತೇವೆ. ಮತ್ತು ನಮ್ಮ ಪ್ರಿನ್ಸಿಗೆ ಇವಾಗ ಸ್ನಾನ ಮಾಡ್ಸೋಣ ಬಾ ಅಂತ ಹೇಳಿದ್ರೆ ಅವಳು ಓಡೋಗಿ ಬಚ್ಚಿಟ್ಕೊಳ್ಳೋದೆಲ್ಲ ಮಾಡ್ತಾಳೆ. ಸೊ ಆ ಥರ ಕಮ್ಯುನಿಕೇಷನ್ ಇದ್ದರೆ ನೀವು ಏನು ಮಾತಾಡ್ತೀರಾ ಅಂತ ಅವಿಗೆ ಅರ್ಥ ಆಗುತ್ತೆ. ಸೊ ಮತ್ತು ಮುಖ ಹ್ಯಾಪಿ ಫೇಸ್ ಇರುತ್ತೆ. ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ, ನೀವು ಜಾಸ್ತಿ ಕಮ್ಯುನಿಕೇಷನ್ ಇಟ್ಕೊಬೇಕು, ಅವಕ್ಕೆ ಜಾಸ್ತಿ ಪ್ರೀತಿ ತೋರಿಸ್ಬೇಕು. ಹಂಗಾಗಿ ನೀವು ಅದ್ರ ಜೊತೆಗೆ ಆದಷ್ಟು ಟೈಮ್ ಕಳೆಯೋಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಸುಮಾರು ಜನ ಏನು ಮಾಡ್ತೀರಾ ಅಂದರೆ, ಇವಾಗ ತರ್ತೀರಾ ಮತ್ತು ಅವನ್ನ ಕಟ್ಟಿ ಅಥವಾ ಕೇಜಲ್ಲಿ ಹಾಕಿ ಸಾಕ್ತೀರಾ. ಸೊ ಆ ಥರ ಮಾಡಬೇಡಿ. ಕೆಲವೊಂದ್ಸಲಿ ನೀವು ಒಂದೇ ಸಮ ಕಟ್ಟಿ ಸಾಕೋದು ಅದು ಆ ಥರ ಮಾಡಿದ್ರೆ ಅಗ್ರೆಸಿವ್ ಆಗುತ್ತೆ, ಕೆಲವೊಂದ್ಸಲಿ ಡಿಪ್ರೆಷನಿಗೆ ಹೋಗೋ ಚಾನ್ಸಸ್ಸು ಇರುತ್ತೆ. ಸೊ ನೀವು ತರ್ತೀರಾ ಅಂದರೆ ಆದಷ್ಟು ಟೈಮನ್ನು ಸ್ಪೆಂಡ್ ಮಾಡಿ, ಕಟ್ಟಿ ಬೇಡ ಅಂತ ಹೇಳಲ್ಲ. ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮ್ ಮಾಡ್ಕೊಳ್ಳಿ, ಆ ಟೈಮಿಗೆ ಮಾತ್ರ ಕಟ್ಟಿ ಆಮೇಲೆ ಮತ್ತೆ ಬಿಡಿ, ಇಲ್ಲಾಂದರೆ ಆ್ಯಕ್ಟಿವ್ ಆಗೋಲ್ಲ ಡಾಗ್ಸು. ಸೊ ಇವಾಗ ಇದೆಲ್ಲ ಟ್ರೀಟ್ ಎಲ್ಲ ತಂದಿಟ್ಕೊಂಡಿದ್ದೀನಲ್ವಾ, ಇವರಿಗೆ ಟ್ರೈನಿಂಗ್ ನಾನು ಹೇಗೆ ಕೊಡ್ತೀನಿ ಅಂತ ವೀಡಿಯೋ ಕ್ಲಿಪ್ಪಿಂಗ್ ತೆಗೆದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ರಿನ್ಸ್ ಶೇಕ್ ಹ್ಯಾಂಡ್ ಕೊಡ್ರಾಣಿ. ವೆರಿ ಗುಡ್. ಹೈ ಫೈ. ವೆರಿ ಗುಡ್. ಈಗ ಬ್ಯಾಲೆನ್ಸ್. ಹಾಂ, ಬ್ಯಾಲೆನ್ಸ್ ಮಾಡ್ಬೋದು. ಬ್ಯಾಲೆನ್ಸ್ ಎಲ್ಲ ತನಕ ತಿನ್ನಬಾರ್ದು. ಸೊ ಅವಳಿಗೆ ಟ್ರೀಟ್ ಕೊಟ್ಟು ನಾನು ಟ್ರೈನಿಂಗ್ ಕೊಡೋದು ಅವಳಿಗೆ. ಸೊ ಈ ಥರ ನೀವು ಮಾಡಿದ್ರೆ ಬೇಗ, ತುಂಬ ಬೇಗ ಕರೀತಾರೆ. ತಗೋ ಅಂದ್ರೆ ತಗೋಂತ ಇಲ್ಲ, ಅವಳು ಬೈತೀನಿ ಅಂತ. ತಗೋ, ತಿನ್ನ. ತಲೆ ಪೀಟ್ ಅಂದರೆ ಸೌರಿದ್ರೆ ಬೇಗ ತಿಂತಾಳೆ. ಈಗ ನಮ್ಮದು ಬ್ಲೇಸಿಗೆ ಟ್ರೈನಿಂಗ್ ಕೊಡೋಣ. ಅವಳು ಇವಾಗ ನಿದ್ರೆ ಮೂಡಲ್ಲಿದ್ದು, ಇವಾಗ ಎದ್ದು ಬಂದಿದ್ದಾಳೆ, ಎಷ್ಟು ಮಟ್ಟಿಗೆ ಕೋಆಪ್ರೇಟ್ ಮಾಡ್ತಾಳೆ ಅಂತ ನೋಡಬೇಕು. ತಿಂಡಿ ಆಗಿದೆ, 2 ಅವರ್ಸಿಗೆ ಅವರು ಕಟ್ಟಿ ನಿದ್ರೆ ಮಾಡಿಬಿಡ್ತಾರೆ. ಇವತ್ತು ಅಂದರೆ ಬ್ಲಾಕ್ ಸ್ಟಾರ್ಟ್ ಮಾಡೋದು ತುಂಬ ಲೇಟ್ ಆಯ್ತಲ್ವ, ಹಾಗಾಗಿ ಅವಳು ಗಟ್ಟಿ ನಿದ್ರೆ ಮಾಡಿದಾಳೆ. ನೋಡೋಣ, ಇವಾಗ ಇನ್ನೂ ನಿದ್ರೆ ಮಾಡಲಿದ್ದಾಳೆ, ಎದ್ದು ಬಂದಿದ್ದಾಳೆ, ಇವಳಿಗೆ ಟ್ರೀಟ್ ಕೊಟ್ಟಿದೆ. ನೋಡೋಣ ಎಷ್ಟು ಮಟ್ಟಿಗೆ ಕೋಆಪ್ರೇಟ್ ಮಾಡ್ತಾಳೆ ಅಂತ. ಸೊ ಈಗ ಬ್ಲೇಸಿದು ಟ್ರೈನಿಂಗ್ ತೋರಿಸ್ತೀನಿ ನೋಡಿ. ಅವಳು ಜಾಸ್ತಿ ಇವಾಗ ನಿದ್ರೆ ಮಾಡಲಿದ್ದಾಳೆ, ನೋಡೋಣ ಏನು ಮಾಡ್ತಾಳೆ. ಶೆಕೆಂಡ್, ದಿಸ್ ಇಸ್ ಶೆಕೆಂಡ್. ವೆರಿ ಗುಡ್. ಹೈ ಫೈ. ಈಗ ಇವಳಿ ಬ್ಯಾಲೆನ್ಸ್ ಮಾಡಿಸ್ತೀನಿ ನೋಡಿ. ಇವಳು ಬ್ಯಾಲೆನ್ಸ್ ಮಾಡೋದು ತುಂಬ ನಾಟಕ ಮಾಡ್ತಾಳೆ, ಅಡಿಗೆ ಕಂಟ್ರೋಲೇ ಇಲ್ಲ ಅವಳಿಗೆ. ಇರೋ ಕೈಯಲ್ಲಿ ಈಗ ಇಟ್ಕೊಂಡಾಗ ಮಾತ್ರ ಬ್ಯಾಲೆನ್ಸ್ ಮಾಡ್ತಾಳೆ, ಆಮೇಲೆ ನೋಡಿ ತಗೊಳ್ಳಲ್ಲ, ಬಿದ್ರಲ್ಲಿ ತಗೊಳ್ಳಲ್ಲ ಅಷ್ಟೆ. ಇಲ್ಲಿ ನೋಡು, ಬ್ಲೇಸಿ ಬ್ಯಾಲೆನ್ಸ್ ಮಾಡ್ತೀನಮ್ಮ. ಬ್ಲೇಸಿ ಮಾಡಿಲ್ಲ ನೋಡು, ಆ ಥರ ಮಾಡು. ಬ್ಯಾಲೆನ್ಸ್ ತಗೋ. ಇವಳು ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ನಾಟಕ ಮಾಡ್ತಾಳೆ, ಇವಳು ಚೆನ್ನಾಗಿ ಮಾಡ್ತಾಳೆ. ಇವಳು ಹೇಳ್ಕೊಟ್ಟಿದ್ದಲ್ಲ ಅಂದರೆ ಬೇಗ ತೊಗೊಂಡ್ಬಿಡ್ತಾಳೆ. ಇವಳು ಸ್ವಲ್ಪ ಲೇಟ್ ಇವಳು. ಮತ್ತು ಈ ಬಾಲನ್ನ ಈ ಥರ ಎಸ್ತುಬಿಟ್ಟು ಕೈ ತಂದ್ಕೊಡು ಅಂದರೆ ಕೈ ಕರೆಕ್ಟಾಗಿ ತಂದ್ಕೊಡ್ತಾಳೆ. ಸೊ ಅದು ಒಂದು ವಿಡಿಯೋ ಕ್ಲಿಪ್ಪಿಗೆ ತೋರಿಸ್ತೀನಿ ನಾನು. ನಮ್ಮ ಬ್ಲೇಸ್ ಹತ್ರ ಇವಾಗ ಇದು ಬಾಲ್ ಕೊಡ್ತೀನಿ ಅವಳಿಗೆ, ಈ ಥರ ದೂಕಿದ್ರೆ ತೊಗೊಂಬಂದ್ಬಿಟ್ಟು ಕೈ ಕರೆಕ್ಟಾಗಿ ಹಿಂಗೆ ಕೊಡ್ತಾಳು ಅವಳು.
ನೋಡಿ ಈ ಟ್ರೈನಿಂಗ್ ಏನು ಕೊಡ್ತೀನಿ ಅಂತ. ಬಾಯ್ ಪ್ಲೇಸ್ ಇದು ಹೋಯ್ತು. ಅವಳು ಹೋಗಿ ಹಿಡಿತಿದ್ದು ಅಲ್ಲಿರೋದ್ರಿಂದ ಹಿಡ್ತಿಲ್ಲ ಅವಳು. ವೆರಿ ಗುಡ್ ಪ್ರಿನ್ಸ್ ಇಲ್ವಾ ಇಲ್ಬೇಡ ಇದು ಇದು ಹೋಯ್ತು. ಹ್ಞೂ ತಂದ್ಕೊಡು ತಂದ್ಕೊಡು ಇದು ಇದು ಹೋಯ್ತು. ನಿಧಾನ ಹಾಕು ನಿಧಾನ ಹಾಕು ರಿಟರ್ನ್ ಬರಂಗ ಹಾಕ್ಬೇಡ. ಕರೆಕ್ಟಾಗಿ ಕೊಡಬೇಕು ಕೈಗೆ ಹಿಂಗೆ ತಂದು ಕೊಡ್ತೀಯ ಅಂತ ನಾನು ಕೊಡಬೇಕು ಟ್ರೀಟ್ ಕೊಡ್ತೀನಿ. ಕೈ ಕೊಡು. ಹಾಂ ವೆರಿ ಗುಡ್ ಕೊಡು. ಅವಳಿಗೆ ಒಂದ್ಸಲ ಟ್ರೀಟ್ ಕೊಟ್ಬಿಟ್ರೆ ಟ್ರೀಟ್ ಕೊಡ್ತಾ ಇರೋ ಅಂತ ವಾಪಸ್ ಬರ್ತಾರ ಅವಳು. ಅದು ಬಾಲ್ ತಂದ್ಕೊಡು. ಬಾಲ್ ತಂದ್ಕೊಟ್ರೆ ಮಾತ್ರ ಟ್ರೀಟು. ನೋಡು ಬಾಲ್ ನಾನೇ ತಗೊಂಡು ಬರ್ಬೇಕು ಇವಾಗ. ನಾನೇ ತಗೊಂಡು ನಾನೇ ಟ್ರೀಟ್ ತಗೊಂಡ್ ಬರ್ಬೇಕೀಗ. ಇದೆ ಇದು ಇದು ಹೋಯ್ತು. ತಂದ್ಕೊಡು ಕೈ ಕೈಗೆ ಕೈ ಕೊಡ್ಬೇಕು. ಇಲ್ಲ ಬೇಸಿ ನನ್ನ ಮಾನ ಮರ್ಯಾದೆ ತೆಗಿತೀಯ ನೋಡೀಗ. ಹಾ ಹಿಂಗೆ ಹೇಳ್ಕೊಡ್ತಿದ್ದು ವೆರಿ ಗುಡ್. ಹಿಂಗೆ ಬೇಕು ಬಾಲು. ಸೊ ಇವಾಗ ಬ್ಲೇಸನ್ನು ಕ್ಲೀನಾಗಿ ಕಾಪ್ರೇಟ್ ಮಾಡಿದ್ರು ಅವಳು ನೋಡೋಕ್ಕೂ ನಿದ್ರೆ ಮೂಡಲ್ಲಿದ್ದು. ಇವಾಗಿನ ಎದ್ದು ಬಂದಿದ್ದು ಅವಳು ತಿಂಡಿ ಎಲ್ಲ ತಿನ್ಕೊಂಡು 2 hours ನಿದ್ರೆ ಆಗಿರುತ್ತೆ ಅನಿಸುತ್ತೆ. ಇವಾಗ ಎದ್ದು ಬಂದಿದ್ದು ಬ್ಲೇಸಿನ ತುಂಬ ಚೆನ್ನಾಗಿ ಕಾಪ್ರೇಟ್ ಮಾಡಿದ್ದು. ಪ್ರಿನ್ಸಿ ಪ್ರಿನ್ಸಿ ಆಲ್ಮೋಸ್ಟ್ ಅದೆಲ್ಲ ಕಲ್ತಿದ್ದಾಳೆ. ಹಂಗಾಗಿ ಇಬ್ಬರಿಂದು ಎಫರ್ಟ್ ಏನಿದೆ ಅಲ್ಲ ನಾನು ಹಾಕಿದ ಎಫರ್ಟ್ ಇಬ್ಬರ ಮೇಲೆ ಎಫೆಕ್ಟ್ ಆಗಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ಸ್ ಮಾಡಿ. ನಾನು ಇಷ್ಟು ದಿನ ಏನು ಹಾರ್ಡ್ ವರ್ಕ್ ಮಾಡಿದೆ ಇವರಿಬ್ರಿಗೆ ಟ್ರೈನಿಂಗ್ ಕೊಡೋಕ್ಕೆ ಅದೆಲ್ಲ ಸಾರ್ಥಕ ಇದೆ. ಸೊ ಅದಕ್ಕೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್. ತುಂಬಾ ಬೇಗನೂ ಕಲ್ತಿದಾರಲ್ವಾ? ತುಂಬಾ ಬೇಗ ಕಲ್ತಿದ್ದಾರೆ. ಅವಳು ಬ್ಲೇಜಿ ಬಂದು ಇವತ್ತಿಗೆ ನಮಗೆ 28th ಒಂದು ಮಂತ್ ಆಗುತ್ತೆ. ಆದರೂ ಅವಳದು ಕವರ್ ಕಲ್ತಿದ್ದಾಳೆ ಅಂದರೆ ಬೇಗ ಕಲಿತಾಳೆ ಅಂತ ಅರ್ಥ ಅಲ್ವಾ? ಇವಾಗ ಇಷ್ಟು ದಿನಕ್ಕೆ 3 ಟ್ರೈನಿಂಗ್ ತಗೊಂಡಿದ್ದಾಳೆ ಇವಳು ಇವಳು ಅಷ್ಟೇ. ಸೊ ತುಂಬ ಬೇಗ ಕಲಿತಾರೆ. ಇನ್ನೂ ಇದೇ ಥರ ನಾನು ಟ್ರೈನಿಂಗ್ ಕೊಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಇನ್ನೂ ಏನೇನು ಕಲ್ತಿದ್ದಾರೆ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ಥರ ಹೊಸ ಟಾಪಿಕ್ ಜೊತೆಗೆ ಸಿಗ್ತೀವಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿ.